ಕೈ ಹಂಗ ಬೇಡ ನೀ ಹೋಗಿಯೋ ಎ ಸಿ ಅವ್ರದ್ದು ಕೈ ಎಲ್ಲ ಇವ್ರ ಕೈ ಇಲ್ಲ ಕೈ ಇಲ್ಲ ಒಳಗಾದ ಕೈ ಮತಯಾಚನೆ ಅನ್ನೋದ್ರ ಜೊತೆಯಲ್ಲಿ ಅದ್ದೂರಿ ಮೆರವಣಿಗೆಗೆ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀರಿ ಸರ್. ಎಷ್ಟೊಂದು ಜನ ಸೇರುವ ನಿರೀಕ್ಷೆ ಇದೆ, ಹೇಗಿದೆ ಸರ್ ಗ್ರಾಮೀಣ ಭಾಗದಲ್ಲಿ ತಮ್ಮ ಒಂದು ನಿರೀಕ್ಷೆ ಹೇಗಿದೆ ಮತದಾರ ಸರ್? ಈಗ ಬೆಳಗ್ಗಿನಿಂದ ತಾವು ನೋಡ್ತಾ ಇದ್ದೀರಿ, ಬೇಲೂರು ಗ್ರಾಮದಲ್ಲಿ ತಾಯಿ ಆಶೀರ್ವಾದವನ್ನು ಬೇಡಿ, ಮೇಡ್ಲೇರಿ ಗ್ರಾಮದಲ್ಲಿ ಸ್ವಾಮಿ ಆಶೀರ್ವಾದ ಬೇಡಿ. ಇವತ್ತು 19ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾಯಿದ್ದೀನಿ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಶೀರ್ವಾದವನ್ನು ಮಾಡಬೇಕಂತಂದರೆ ಎಲ್ಲ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನು ಅವನಿಸ್ಲಿಕ್ಕೆ ನಾವು ಬಂದಿದ್ದೀವಿ. ಇವತ್ತು ನೀವೇ ನೋಡ್ತಾ ಇದ್ರೆ ಎಷ್ಟೊಂದು ಆಶೀರ್ವಾದವನ್ನು ನಮ್ಮ ಜನತೆ ಮಾಡ್ತಾಯಿದೆ ಅನ್ನೋದನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಭಾಳ ಹುಮ್ಮಸ್ಸಿನಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಹುಮ್ಮಸ್ಸಿದೆ, ಖಂಡಿತವಾಗಿ ಅದು ಯಶಸ್ವಿ ಆಗುತ್ತೆ. 19ನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮಕ್ಕೆ ನಾವು ನಿರೀಕ್ಷೆ ಮಾಡಿದ್ದೇವೆ. 30,000 ಹೆಚ್ಚು ಎಲ್ಲ ನಮ್ಮ ಮುಖಂಡರನ್ನು ಕಾರ್ಯಕರ್ತರನ್ನು ಸೇರಿಸಿ ನಾಮಪತ್ರ ಸಲ್ಲಿಸಬೇಕಂತ ತೀರ್ಮಾನವನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಮೇಲೆ ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಎಷ್ಟು ಗ್ರಾಮಗಳನ್ನು ತಾವು ವಿಸಿಟ್ ಮಾಡ್ತಾ ಇದ್ದೀರಿ ಸರ್? ಇವತ್ತು ಮೇಡ್ಲೇರಿಗೆ ಸಂಬಂಧಪಟ್ಟಂಗೆ ಒಂದು ಜಿಲ್ಲಾ ಪಂಚಾಯತ್ ಸಾಕೋಳ್ ಜಿಲ್ಲಾ ಪಂಚಾಯತಿಗೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೆದಂಥ ಆ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯನ್ನು ವಿಸಿಟ್ ಮಾಡಿ ಮತ್ತು ನಾವು ನಾಳೆ ತಿಮ್ಮಿನ ಕಟ್ಟಿ ಅಲಿಗೇರಿ ಮತ್ತು 2 ದಿನ ನಗರದಲ್ಲಿ ಮಂಗಳವಾರ ಮತ್ತು ಕರೂರು ಜಿಲ್ಲಾ ಪಂಚಾಯತಿಯನ್ನು ನಾವು ಪ್ರವಾಸವನ್ನು ಹಾಕಿಕೊಂಡಿದ್ದೀವಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಬರಬೇಕಂತಂದೇಳಿ ನಾನು ನಿಮ್ಮ ಮುಖಾಂತರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ. ಗ್ರಾಮೀಣ ಭಾಗದಲ್ಲಿ ಏನಾದರೂ ಜನ ಇಂಥ ಕೆಲಸ ಆಗಬೇಕಾಗಿತ್ತು ಶಾಸಕರಿಂದ ಅಥವಾ ಮುಂದೆ ಆಗಬೇಕಂದ್ರೆ ಏನಾದ್ರು ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್? ಎಲ್ಲ ಮುಗಿಸ್ತಾರೆ ಸರ್, ನೀವು ಹೇಳಂತೀರ ಆಮೇಲೆ. ಒಂದು ನಿಮಿಷ, ಇವತ್ತು ನಾನು ಬೆಳಗಿನಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಪ್ರವಾಸದಲ್ಲಿ ಯಾ ನಮ್ಮ ಗ್ರಾಮದ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಹಿರಿಯರು ಕ್ಷೇತ್ರದ ಜನತೆ ನಾನೇನು ಕೂಡ ಈ ಕೆಲಸ ಆಗಬೇಕಾಯ್ತು, ಈ ಕೆಲಸ ಹೇಳಿದ್ರಿ ಮಾಡಿಲ್ಲ ಅಂತಂದು ಇಲ್ಲಿ ಕೂಡ ಅಂದಿಲ್ಲ. ಅವ್ರಿಗೆ ವಿಶ್ವಾಸ ಇದೆ, ನಾವು ಕೊಟ್ಟಂಥ ಸ್ವಲ್ಪ ಅವಧಿಯಲ್ಲಿ ಭಾಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ ನಮ್ಮ ಶಾಸಕರು. ಮುಂದೆ 5 ವರ್ಷಕ್ಕೆ ನಾವು ಅವಕಾಶ ಕೊಟ್ಟು ನಮ್ಮ ಕ್ಷೇತ್ರವನ್ನು ಸಮೃದ್ಧಿ ಕ್ಷೇತ್ರವನ್ನು ಮಾಡ್ತಾರನ್ನೋ ವಿಶ್ವಾಸ ನಮ್ಮ ಕ್ಷೇತ್ರದ ಜನತೆಗಿದೆ. ಕ್ಷೇತ್ರದ ಜನತೆಯ ಆಶೀರ್ವಾದವನ್ನು ನಾನು ಮತ್ತೆ ಬೀಳ್ತಾ ಇದ್ದೀನಿ. ಅವರ ಆಶೀರ್ವಾದದ ಫಲವಾಗಿ ರಾಣೇಬೆನ್ನೂರು ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಈ ಸರಿ 30,000 ಲೀಡ್ನಾಗ ಬರ್ತಾರೆ. ಹೋದ್ಸಲ 3 ವರ್ಷದಾಗ ಮೇಡ್ಲೇರಿ ಅನ್ನೋದು ಭಾರಿ ಅಭಿವೃದ್ಧಿ ಮಾಡ್ಯಾರೆ. ಯಾರಿಗೆ ಕೇಳಕ್ಕ ಏನು ಮಾಡಿಲ್ಲ ಏನು ಬಿಟ್ಟಿಲ್ಲ ಅಂತಂದೇಳಿ ಏನು ಕೇಳಕ್ಕಾಗಲ್ಲ. ಅಭಿವೃದ್ಧಿ 25 ವರ್ಷ ಯಾರು ರಾಜಕೀಯ ಮಾಡಿದ್ರೆ ಆ ಥರ ಮಾಡಿದಿಲ್ಲ. ಅಂತ ಕೆಲಸ ಮಾಡಿದ್ರೆ ಚರಂಡಿ ಇಂಥ ಕಾಮಗಿರಿ ಎಲ್ಲ ಕಿರಿಯರಿಗೆ ಅಭಿವೃದ್ಧಿ ಮಾಡಿ ಸಂಚಾರ ಮಾಡಿ ಎಲ್ಲ ಗಂಟೆ ಹೊಡೆದ ತನ್ನ ಇದೆ, ಮುರಾಗ ಬ್ರಹ್ಮ ಗಂಟೆ ಹೊಡೆದ ತನ್ನ ಐತಿ ಮಾಡ್ದಂದ್ರೆ. ಆದ್ರೆ ಯಾರು ಏನು ಹೇಳಿ ಮಾಡಿಲ್ಲ ಇಲ್ಲಿ ಮಾಡ. ಆದ್ರೆ ಇಂಥ ಕೆಲಸ ಭಾರಿ ಒಳ್ಳೆ ಕೆಲಸ ಮಾಡಿದಾರೆ.